ಕಲಬುರಗಿ ನಗರದ ಎಚ್ಕೆಸಿಸಿಐ ಸಭಾಂಗಣದಲ್ಲಿ ಜರುಗಿದ ಹಿರಿಯ ನಾಗರಿಕರ ದಿನಾಚರಣೆ ಮಾನವೀಯ ಕಲ್ಯಾಣ ಭ್ರಷ್ಟ ಕಲಬುರಗಿ ವತಿಯಿಂದ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಡಾಕ್ಟರ್ ಶಂಕರ್ ಸೋಮಯಾಜಿ ಅವರ ಉಗಭೋಗಗಳು ಕೃತಿ ಲೋಕಾರ್ಪಣೆ ಸಮಾರಂಭ ಸಂಸ್ಕೃತಿ ಪ್ರಕಾಶನ್ ಸೇಡಂ ಮತ್ತು ನೃಪತುಂಗ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಆಯೋಜನೆ ಯೋಳನೇ ಬಿಎಸ್ಎನ್ಎಲ್ ನೌಕರ ಸಮ್ಮೇಳನಕ್ಕೆ ಚಾಲನೆ ಬಹಿರಂಗ ಸಭೆಗೆ ಚಾಲನೆ ನೀಡಿದ ಜಿಎಂ ಶ್ರೀನಿವಾಸ್ ಕಲಬುರಗಿಯಲ್ಲಿ ಶೂಟ್ ಔಟ್ ದರೋಡೆಗೆ ಹೊಂಚು ಹಾಕಿದ ಇಬ್ಬರ ಸೆರೆ समय के स्वागत नानु अश्विनी एन केसरेड्डी कलबुर्गी नगर एचकेसीसीएल सभांगण हिरिय नागरिकर दिनाचरणे जरुगितु ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ರವಿವಾರ ದಿನಾಂಕ 8 ಅಕ್ಟೋಬರ್ 2017 ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಬಿಲ್ಡಿಂಗ್ ನ ಶ್ರೀನಿವಾಸ ರಾವ್ ರಘೋಜಿ ಸಭಾಂಗಣದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಬಿವಿ ಪಾಟೀಲ್ ರವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. कारनामों के साथ साथ हम हर जयंती पर गरीबों को और दूसरी बात यह है अब तक किसी ने भी इस तरफ तवज्जो नहीं की थी फकीरों पर और गरीबों पर. हमने हेल्थ कैंप किया बेगर्स हाउस में तकरीबन 150-200 बेगर्स का मेडिकल चेकअप हुआ, उनको दवाएं दी गई, उनको खाना दिया गया, उनको फ्रूट्स दिए गए और उनको उनका टेस्ट किया गया. इस तरह से मानवीय कल्याण ट्रस्ट अपने काम को जारी रखा है और आज भी मैं बड़े फख्र से कहता हूँ. ಗೌರವ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಕುಮಾರ್, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲೋಕೇಶ್ ಬಿಜೆ ಆಗಮಿಸಿದ್ದರು. ಮಾನವೀಯ ಕಲ್ಯಾಣ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಎಸ್ಎಸ್ ಪಾಟೀಲ್ ರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ತದನಂತರ ಹಿರಿಯ ನಾಗರಿಕರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಮಾಡ್ತಾ ಇದ್ದಾರೆ, ಇದು ಬಹಳ ಆತ್ಮೀಯವಾದಂತಹ ಕಾರ್ಯಕ್ರಮ. ಮತ್ತೆ
ಈಗ ಈಗ ಇದು ಇದು ಇನ್ನೂ ಸಕ್ಸಸ್ಫುಲ್ ಆಗಿ ಮಾಡಬೇಕು. ಬಿನಲ್ಲಿ ಅವರು ಸಾಕಷ್ಟು ಸಲ ಡೆಲ್ಲಿ ಹೋಗಿ ಬಂದರು, ಲೋಕಲ್ದಾಗೆಲ್ಲ ಬಂದರು. ನಾನು ಅವ್ರಿಗೆ ಒಂದು ಎರಡು ಮೂರು ಜಗಳನ್ನು ತೋರಿಸಿದವರಿಗೆ ಮತ್ತು ಅವ್ರು ಇಲ್ಲೇ ಮಾಡಬೇಕಂತ ಕಡೆಗೆ ಡಿಸೈಡ್ ಆದರು. ಅದಕ್ಕೆ ಇದಕ್ಕೆ ಸಾಕಷ್ಟು ಜನ ದುಡ್ಡು ಕೊಡ್ಲಕ್ಕೆ ರೆಡಿ ಇದ್ದಾರೆ. ಇದ್ರ ಒಂದು ಚಿಕ್ಕ ವಿಷಯ ಹೇಳಬೇಕಿಲ್ಲ ತಾನೆ, ತ್ರೀ ವೀಲರ್ ಬೇಕಂತ ಹೇಳಿದ್ರು. ನಾನು ಅನುದಾನ ಒಳಗೆ ಅವ್ರಿಗೆ ತ್ರೀ ವೀಲರ್ ಎರಡು ತ್ರೀ ವೀಲರ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲಿದ್ದ ಇಲ್ಲಿಂದು ಘೋಷಣೆ ಮಾಡ್ತೇನೆ. ಮತ್ತು ಮತ್ತು ನನ್ನ ಅನುದಾನ ಒಳಗೆ ಮೊದಲನೇ ಕಂತು ಒಂದು 5 ಲಕ್ಷ ರೂಪಾಯಿ ಅವರು ನಮಗೆ ಲೆಟರ್ ಕೊಟ್ಟರಂದ್ರೆ ನಾವು ಒಂದು 5 ಲಕ್ಷ ರೂಪಾಯಿ ನಮ್ಮ ಅನುದಾನ ಒಳಗೆ ಕೊಡ್ತೀನಿ. ಇದು ಇದು ಬಿಟ್ಟು ಗಳಂಗಪ್ಪ ಪಾಟೀಲ್ ಅವರ ಟ್ರಸ್ಟ್ ವತಿಯಿಂದ, ಅವರ ಫ್ಯಾಮಿಲಿ ವತಿಯಿಂದ, ಇನ್ನೂ ಬೇಕಾದ್ರೆ ಏನು ಭೀ ಸಹಾಯ ಇದ್ರು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಈ ವೇದಿಕೆಯಲ್ಲಿ ಹೇಳಿ ನಾನು ಎರಡು ಮಾತು. 1987 ಸಭೆಯಲ್ಲಿ ಅಂದಿನ ಸರ್ವೋನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥ ಶ್ರೀ ಭಗವತಿ ಅವರು ಈ ಕಾನೂನು ಸೇವಾ ಪ್ರಾಧಿಕಾರವನ್ನು ಅಸ್ತಿತ್ವಕ್ಕೆ ತಂದರು. ಇದರಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಎಂಬ ವಿವಿಧ ಹಂತದ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಹಾಗೆಯೇ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇವುಗಳ ಮುಖ್ಯ ಗುರಿ ಸಾಮಾನ್ಯ ಜನರಿಗೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಅವಶ್ಯಕ ಇರುವ ವ್ಯಕ್ತಿಗಳಿಗೆ ಕಾನೂನಿನ ಉಚಿತ ನೆರವನ್ನು ನೀಡುವಂಥ ಕಾರ್ಯಕ್ರಮವನ್ನು ಈ ಎಲ್ಲ ಕಾನೂನು ಸೇವಾ ಪ್ರಾಧಿಕಾರಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ದಿವಸ ಹಿರಿಯ ನಾಗರಿಕರ ಸೇವಾ ದಿನಾಚರಣೆ ಅಂಗವಾಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ಇರುವ ಕಾನೂನಿನ ಸೌಲಭ್ಯಗಳೇನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡಬೇಕು ಅಂತ ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ತಿಳಿಸಿರುವುದರ ಮೇರೆಗೆ ಈ ದಿವಸ ನಾನು ತಮ್ಮ ಮುಂದೆ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಕಟ್ಟಿ, ಪ್ರಕಾಂತ್ ಪಾಟೀಲ್, ಕಾರ್ಯದರ್ಶಿಗಳಾದ ಮೊಹಮ್ಮದ್ ಬಿನ್ ಅಲಿ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳಾದ ಮೀರಾ ಪಂಡಿತ್, ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಜನಾರೆಡ್ಡಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಶಂಕರ್ ಸೋಮಾಯಜಿ ಅವರ ಉಗಾಭೋಗಗಳು ಕೃತಿ ಲೋಕಾರ್ಪಣೆ ಸಮಾರಂಭ ಆಯೋಜಿಸಲಾಗಿತ್ತು. ಸಂಸ್ಕೃತಿ ಪ್ರಕಾಶನ ಸೇಡಂ ಮತ್ತು ನೃಪತುಂಗ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಹಾಬಾದ್ ವತಿಯಿಂದ ಡಾಕ್ಟರ್ ಶಂಕರ್ ಸೋಮಯಾಜಿ ಅವರ ಉಗಾಭೋಗಗಳು ಒಂದು ಅಧ್ಯಯನ ಎಂಬ ಕೃತಿ ಲೋಕಾರ್ಪಣೆ ಸಮಾರಂಭವು ದಿನಾಂಕ 8 ಅಕ್ಟೋಬರ್ 2017 ಭಾನುವಾರದಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದ ಹಿಂದುಗಡೆ ಇರುವ ಯಾತ್ರಿ ನಿವಾಸದಲ್ಲಿ ಜರುಗಿತು. ವಿಜಯಪುರದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕೃಷ್ಣ ಕೋಲ್ಹಾರ್ ಕುಲಕರ್ಣಿಯವರು ಈ ಕೃತಿಯನ್ನ ಬಿಡುಗಡೆಗೊಳಿಸಿದರು. ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಲಿಂಗಪ್ಪ ಗೋನಾಲ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಸಂಸ್ಕೃತಿ ಪ್ರಕಾಶನದ ಪ್ರಕಾಶಕರಾದ ಪ್ರಭಾಕರ್ ಜೋಶಿ ಹಾಗೂ ನೃಪತುಂಗ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾದ ವಾಸುದೇವ್ ಚೌಹಾಣ್ ಅಂತೆ ಇತರೆ ಅನೇಕರು ಆಗಮಿಸಿದ್ದರು. ಬಿಎಸ್ಎನ್ಎಲ್ ನೌಕರ ಸಮ್ಮೇಳನಕ್ಕೆ ಜಿಎಂ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಇಟೆನ್ ಬಿ ಎಕ್ಸ್ಚೇಂಜ್ ನಲ್ಲಿ ಇಂದು ಆಯೋಜಿಸಿದ್ದ ಬಿಎಸ್ಎನ್ಎಲ್ ನೌಕರರ ಯೂನಿಯನ್ನ 7ನೇ ಜಿಲ್ಲಾ ಸಮ್ಮೇಳನ ಹಾಗೂ ಬಹಿರಂಗ ಸಭೆಗೆ ಜಿಎಂ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು.
ಯಾವುದೇ ಜಿಲ್ಲೆಯಲ್ಲಿ ಕಾಣದೇ ಇರತಕ್ಕಂತ ಒಂದು ಬಹಳ ಉತ್ತಮವಾದಂತಹ ವರ್ಕಿಂಗ್ ಕಮಿಟಿ ನಿನ್ನೆ ಇಲ್ಲಿ ಕಲಬುರಗಿಯಲ್ಲಿ ನಡೆದಿದೆ. ಅದನ್ನು ನಡೆಸ್ಕೊಡೋದಕ್ಕೆ ಕಾರಣಕರ್ತರಾದಂತ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೀನಿ. ಸಂಗಾತಿಗಳೇ, ಬಹಳ ವಿವರವಾಗಿ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. BSNL ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಇಲ್ಲಿ BSNL ಎಂಪ್ಲಾಯೀಸ್ ಯೂನಿಯನ್ ಸಂಘಟನೆ ಹಾಗೂ BSNL ಅಧಿಕಾರಿ ವರ್ಗದವರು ಬಹಳ ಆಸಕ್ತಿಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಸಮಸ್ಯೆ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಚೀಫ್ ಜನರಲ್ ಮ್ಯಾನೇಜರ್ ಕಚೇರಿ ಏನಿದೆ ಅಲ್ಲಿಂದ ಏನೋ ಒಂದು ಮೆಟೀರಿಯಲ್ಸ್ ಬಗ್ಗೆ ಇವರಿಗೆ ಒಂದು ಪ್ರೋತ್ಸಾಹ ಸಿಗಬೇಕಾಗಿತ್ತು, ಅದು ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಬಹುಶಃ ನಮಗೆ ಕಲಬುರಗಿ ಜಿಲ್ಲೆಗೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ಗಳು ಇಲ್ಲಿ ಕೂಡ ಮಾಡಿದರೆ ನಮ್ಮ ಸರ್ಕಾರ ಆಫೀಸಿಂದ BSNL ಬೆಳವಣಿಗೆ ಕಲಬುರಗಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು ಅನ್ನುವಂಥದ್ದು ಕೇವಲ ನನ್ನ ಮಾತಲ್ಲ, ನಿನ್ನೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದಂಥ ಎಲ್ಲ ಸದಸ್ಯರ ಅಭಿಪ್ರಾಯ ಆಗಿತ್ತು. ನಮಗೆ ಬಹಳ ಅದೃಷ್ಟ ಅಂತ ಹೇಳಿದ್ರೆ ತಾಂತ್ರಿಕವಾಗಿ ಬಹಳ ಪರಿಣಿತಿಯನ್ನು ಹೊಂದಿರತಕ್ಕಂಥ ಒಬ್ಬರು ಜನರಲ್ ಮ್ಯಾನೇಜರ್ ಈ ಜಿಲ್ಲೆಗೆ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಆದರೆ ಅವ್ರಿಗೆ ಇದ್ರ ಜೊತೆಗೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಜವಾಬ್ದಾರಿಯನ್ನು ಸಹಿತ ಕೊಟ್ಟಿರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಅವರು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಒಂದು ವೇಳೆ ನಮಗೆ ಶ್ರೀನಿವಾಸರಾವ್ ಅವರು ಕಲಬುರಗಿ ಜಿಲ್ಲೆಗೇನೇ ಆಗಲಿ ಅಥವಾ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗೆ ಆಗಿದ್ದಿದ್ರೆ ಇನ್ನೂ ಹೆಚ್ಚಿನ ಬೆಳವಣಿಗೆಗಳನ್ನ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥದ್ದು ನಾವು ನಿನ್ನೆ ಗುರುತಿಸಿದ್ದೀವಿ. ಈ ಸಮ್ಮೇಳನದಲ್ಲಿ HV ಸುದರ್ಶನ್, CK ಗುಂಡಣ್ಣ, ಗಣಪತರಾವ್ ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಂಘಟನೆಯ ಜಿಲ್ಲಾಧ್ಯಕ್ಷರಾದ MD ಮುಸ್ತಫಾ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ LR ಭೋಸ್ಲೆ ಮತ್ತು ಖಜಾಂಚಿಗಳಾದ ರಾಣೋಜಿ ಸೇರಿದಂತೆ ಇತರೆ ಹಲವರು ವೇದಿಕೆ ಮೇಲಿದ್ದರು. ಕಲಬುರಗಿಯಲ್ಲಿ ಮತ್ತೊಂದು ಶೂಟೌಟ್ ಪ್ರಕರಣ ನಡೆದಿದ್ದು, ದರೋಡೆಗೆ ಹೊಂಚು ಹಾಕಿದ್ದ ಇಬ್ಬರನ್ನು ಪೊಲೀಸರು ಸೆರೆಹಿಡಿದಿದ್ದಾರೆ. ದರೋಡೆಗೆ ಹೊಂಚು ಹಾಕುತ್ತಿದ್ದ ಇಬ್ಬರು ದರೋಡೆಕೋರರನ್ನು ಪೊಲೀಸರು ಗುಂಡು ಹಾರಿಸಿ ಬಂಧಿಸಿರುವ ಘಟನೆ ಕಲಬುರಗಿ ನಗರದ ಹೊರವಲಯದ ಡಬರಾಬಾದ್ ಬಳಿ ಇಂದು ಬೆಳಗಿನ ಜಾವ ನಡೆದಿದೆ. ದರೋಡೆಕೋರರಾದ ಶಿವಕುಮಾರ್ ಮತ್ತು ಚೇತನ್ ಎಂಬುವವರ ಕಾಲಿಗೆ ಗುಂಡು ತಗುಲಿದ್ದು ಅವರನ್ನು ಕಲಬುರಗಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯಲ್ಲಿ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ PSI ಅಕಮಾದೇವಿ ಮತ್ತು ಓರ್ವ ಪೇದೆಗೂ ಗಾಯವಾಗಿದ್ದು ಅವರನ್ನು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವ್ಯ ಇವರು ಇಬ್ಬರು ಈ ಒಂದು ವಾರದ ಹಿಂದೆ ಒಂದು ಪ್ರಕರಣ ಆಗಿತ್ತು ಅಶೋಕ್ ನಗರ ಠಾಣೆಯಲ್ಲಿ. ಅದು ಪ್ರವೀಣ್ ಮತ್ತು ಇನ್ನೊಬ್ಬರು ಇವರಿಗೆ ಚಾಕು ಹಾಕಿದ್ದಾನೆ ವಿನಾಯಕ್ ರಾತ್ರಿ 1:30. ಇವರದು ಖಾನಾವಲಿ ಪ್ರವೀಣ್ ನಡೆಸ್ತಾ ಇದ್ದ. ಅಲ್ಲಿ ಮೇಲಿನ ಮೇಲೆ ಹೋಗಿ ಅವ್ರಿಗೆ ದುಡ್ಡು ಕೇಳೋದು ಮತ್ತು ಊಟ ಮಾಡಿಕೊಂಡು ದುಡ್ಡು ಕೊಡದೇ ಇದ್ದು ಅವ್ರಿಗೆ ಹೋಗಿಬಿಡೋದು ಈ ರೀತಿ ಸ್ವಲ್ಪ ರೌಡಿ ಅಂತ. ಚೇತನ್ ಏನಿದ್ದಾನೆ ಲಾಸ್ಟ್ 1 ಇಯರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ಹೋದ ವರ್ಷ ಒಬ್ಬರು ಅಥವಾ ಅಶೋಕ್ ನಗರ್ ಏರಿಯಲ್ಲಿ ಒಬ್ಬರು ಖರ್ಗೆ ಹೇಳಿಬಿಟ್ಟು ಒಬ್ಬ ಮನುಷ್ಯ ಇದ್ದಾನೆ, ಅವನು ಮಗಂದು ಕಿಡ್ನ್ಯಾಪ್ ಮಾಡಿಕೊಂಡು 25,000 ದುಡ್ಡು ತೊಗೊಂಡಿದ್ದ ಆ ಟೈಮದು ಕೇಸ್ ಆಗಿತ್ತು. ಆನಂತರ ಈ ವರ್ಷ ಇವನು
ಈ ಸೆವೆನ್ ಸ್ಟಾರ್ ಪ್ರದೀಪ ಹೇಳ್ಬಿಟ್ಟು ರೌಡಿ ಜೊತೆಗೆ ಒಂದು ಕಾಳಗ ಆಯಿತು ಅಲ್ಲಿ ಗೋವಾ ಹೋಟೆಲ್ ಕ್ರಾಸ್ ಆಗ್ತಾರೆ. ಆಕಿಂತ ಮುಂಚೆ ಅಶೋಕ್ ನಗರ ಠಾಣೆಯಲ್ಲಿ ಮಾರ್ಚ್ ತಿಂಗಳ ಒಂದು ಪ್ರಕರಣ ಆಗಿತ್ತು. ಈ ಸೆವೆನ್ ಸ್ಟಾರ್ ಪ್ರದೀಪದು ಶಿಷ್ಯಗಳು ಈ ಜಾನ್ ಮತ್ತು ಇನ್ನೊಬ್ಬ ಇದ್ದ ಅವನಿಗೆ ಅವನ ಮೇಲೆ ಅಟ್ಯಾಕ್ ಮಾಡಿಕೊಂಡು ಮತ್ತು ಅವ್ರಿಗೆ ನಾವು ನಮ್ಮ ಇನ್ಸ್ಪೆಕ್ಟರ್ ಜೇಮ್ಸ್ ಅವರು ಜೈಲ್ ಕಳಿಸಿದ್ರು. ಏಪ್ರಿಲ್ ತಿಂಗಳಲ್ಲಿ 22ನೇ ಏಪ್ರಿಲ್ಗೆ ಈ ಖಾನಾಪುರ ಇದೆ ಒಂದು ವಡ್ಗೇರ ಪೊಲೀಸ್ ಸ್ಟೇಷನಲ್ಲಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಅಲ್ಲಿ 90,000 ಒಂದು ಸುಪಾಡಿ ತೊಗೊಂಡು ಅಲ್ಲಿ ಹೋಗಿ ಊರಿನಲ್ಲಿ ಹೊಡೆದಾಟ ಮಾಡಿದ್ದಾನೆ. 3-4 ವೆಹಿಕಲ್ ಡ್ಯಾಮೇಜ್ ಮಾಡಿದ್ದಾನೆ ಖಾನಾಪುರದಲ್ಲಿ. ಆನಂತರ ಅಲ್ಲಿ ಇಂಜುರಿ ಆಗಿದೆ. ಸೊ ಅಲ್ಲಿ 307 ರೆಡ್ ವಿತ್ SC/ST ಆ್ಯಕ್ಟ್ ಒಂದು ಕೇಸಲ್ಲಿ ಆಗಿದೆ. ನಾನು ನಿನ್ನೆ ಯಾದಗಿರಿಯಲ್ಲಿದ್ದೆ. ಸೊ ನಮಗೆಲ್ಲ ಇದು ಕೇಸ್ ಬಗ್ಗೆ ನಾನು ಕೇಳಿದೆ. ಅಲ್ಲಿ ಕೂಡ ಈ 3 ವಾರ ನಂತರ ಹೊರಗಡೆ ಬಂದುಬಿಟ್ಟಿದ್ದಾನೆ. ಸೊ ಮೇಲಿನ ಮೇಲೆ ಇದು ನಾವು ಅವ್ರಿಗೆ ಜೈಲ್ ಕಳಿಸ್ತಾ ಇದ್ವಿ. ಅವನು ಸ್ವಲ್ಪ ಅವನಿಗೆ ಭೀತಿ ನಮ್ಮ ಅನ್ನಿಸಿದೆ. ಅವನು 21-22 ವಯಸ್ಸಾಗಿರಬೇಕು. ಸೊ ಹುಡುಗಾಟ ಇನ್ನೂ ಅವನು ಹೋಗಿಲ್ಲ. ಸೊ ನಾವು ಈಗ SP ಅವರಿಗೆ ಹೇಳಿದ್ದೀವಿ ಕಿ ಅವರು ಬೆಳಿಗ್ಗೆ ಏನಿದೆ ಕಿ ಒಂದು ಮತ್ತು ಅವರು ಒಂದು ವಾರ ಹಿಂದೆ ಈ ಮಹಾವೀರ್ ಮತ್ತು ಬೇರೆ ಜನ ಸಿಕ್ಕಿದ್ರು. ಇವರು ಇಬ್ಬರು ಏನಿದ್ದಾರೆ ಅವರು ತಲೆ ಮರೆಸ್ಕೊಂಡು ಇಲ್ಲಿಗೆ ಆ ಕಡೆ ಇದ್ದರು. ಸೊ ನಮ್ಮ SP ಶಶಿಕುಮಾರ್ ಅವ್ರದ್ದು ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮ್ ಏನಿದೆ, ಇವರು ನಮ್ಮ ಜಯಪ್ರಕಾಶ್ ಅವರು, ASP ಲೋಕೇಶ್, ಜೇಮ್ಸ್ ಇನ್ಸ್ಪೆಕ್ಟರ್ ಮತ್ತು ಅಕ್ಕ ಮಹಾದೇವಿ ಒಂದು ಟೀಮ್ ಮಾಡಿದರು. ಸೊ ಈ ಜೇಮ್ಸ್ ಮತ್ತು ಅಕ್ಕ ಮಹಾದೇವಿದು ಟೀಮ್ ಏನಿದೆ ಇವತ್ತು ಬೆಳಿಗ್ಗೆ ಅವರು ಬೇರೆ ಬೇರೆ ಕಡೆಯಿಂದ 2 ವೆಹಿಕಲ್ನ ಅವರು ಬಂದಿದ್ದಾರೆ. ಅಲ್ಲಿ ಮಾಹಿತಿ ಬಂದಿದೆ ಕಿ ಆಶ್ರಯ ಕಾಲೋನಿ ಹತ್ರ ಇವರು ಅಲ್ಲಿ ಬಚ್ಚಿಟ್ಕೊಂಡು ಅವರು ಇದ್ದಾರೆ. ಸೊ ವೆಹಿಕಲ್ದು ಸೌಂಡ್ ಕೇಳಿದ ಕೂಡಲೇ ಇದು ಅಕ್ಕ ಮಹಾದೇವಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಸಿಬ್ಯ. ಕಲಬುರಗಿ ನಗರದ ಹೊರವಲಯದ ಡಬರಾಬಾದ್ ಬಳಿ ಶಿವಕುಮಾರ್ ಮತ್ತು ಚೇತನ್ ಎಂಬುವವರು ದರೋಡೆ ನಡೆಸಲು ಹೊಂಚು ಹಾಕಿ ಕುಳಿತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇಲೆ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ PSI ಅಕ್ಕಮಹಾದೇವಿ, ಅಶೋಕ್ ನಗರ್ ಪೊಲೀಸ್ ಠಾಣೆಯ CPI ಜೇಮ್ಸ್ ಮ್ಯಾನೇಜರ್ಸ್ ಮತ್ತು ಸಿಬ್ಬಂದಿಗಳು ಬಂಧಿಸಲು ಹೋಗಿದ್ದಾರೆ. ಈ ವೇಳೆ ದರೋಡೆಕೋರರು ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಹಾರಿಸಿದ ಗುಂಡು ತಗುಲಿ ದರೋಡೆಕೋರರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿಗಳು ಗುಣಮುಖರಾದ ಬಳಿಕ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಆರೋಪಿಗಳ ವಿರುದ್ಧ ಹಲವು ಠಾಣೆಗಳಲ್ಲಿ ವಿವಿಧ ಪ್ರಕರಣಗಳು ದಾಖಲಾಗಿವೆ ಎಂದು ಮೂಲಗಳು ತಿಳಿಸಿವೆ. ಸುದ್ದಿ ತಿಳಿದು SPN ಶಶಿಕುಮಾರ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ. ಅದು ವೆಹಿಕಲ್ದು ಗಾಜ್ಗೆಲ್ಲ ಬಿದ್ದಿದೆ ಮಚ್ಚು. ಆ ನಂತರ ಅಲ್ಲಿ ಅವ್ರದ್ದು ಕೈಗೆ ಕೂಡ ಅಲ್ಲೇ ಪೆಟ್ಟಾಗಿದೆ. ಸೊ ಅಮ್ಮ ಒಂದು ಫಸ್ಟ್ ಏರ್ ಫೈರ್ ಮಾಡಿದ್ದಾಳೆ, ಸರೆಂಡರ್ ಆಗಬೇಕು. ಆದರೆ ಇವನು ಏನಿದ್ದಾನೆ ಸಿಬ್ಯ, ಇದು ಅಮ್ಮಕ್ಕೆ ತಳ್ಳಿ ಅವರಿಗೆ ಓಡ್ ಹೋಗ್ಲಿಕ್ಕೆ ಅವನು ಪ್ರಯತ್ನಪಟ್ಟಿದ್ದಾನೆ. ಅದಕ್ಕಾಗಿ ಮತ್ತೆ ಅವರಿಗೆ ಸೆಕ್ಯೂರ್ ಮಾಡಲಿಕ್ಕೆ ಅವ್ರು 2 ರೌಂಡ್ ಫೈರ್ ಮಾಡಿ, ಸೊ ನಮ್ಮ PSI ಅಕ್ಕ ಮಹಾದೇವಿ ಅವರಿಗೆ 2 ರೌಂಡ್ ಸಿಬ್ಯ ಮೇಲೆ ಫೈರ್ ಮಾಡಿದ್ದಾಳೆ. ಮತ್ತು ನಮ್ಮ ಸಿಬ್ಬಂದಿ ಪ್ರಹ್ಲಾದ್ ಕುಲಕರ್ಣಿ ಅವರ ಮೇಲೆ, ಇದು ಚೇತನ್ ಏನಿದ್ದಾನೆ ಅವನು ಒಳಗಡೆ ಇದ್ದ, ಹೊರಗಡೆ ಬಂದು ಅವನು ಪ್ರಹ್ಲಾದ್ ಕುಲಕರ್ಣಿ ಮನೆ ಮೇಲೆ ಅವನು ಅಟ್ಯಾಕ್ ಮಾಡಿಕೊಂಡು ಓಡ್ ಹೋಗ್ಲಿಕ್ಕೆ ನೋಡ್ತಾ ಇದ್ದ. ನಮ್ಮ ಜೇಮ್ಸ್ ಮತ್ತು ಅವ್ರಿಗೆ ಕಿ ಅವ್ರ ಮೇಲೆ ನಮ್ಮ ಸಿಬ್ಬಂದಿದು ಜೀವ ರಕ್ಷಣೆ ಮತ್ತು ಅವನು ಓಡ್ ಹೋಗಬಾರ್ದು ಅದರ ದೃಷ್ಟಿಯಿಂದ ಮತ್ತೆ ಅಲ್ಲಿ ಫೈರ್ ಮಾಡಿದ್ದಾನೆ. ಸೊ 2 ರೌಂಡ್ ಅವನಿಗೆ ಬಿದ್ದಿದೆ. ಸೊ ಈಗ ಅವನು ಕೂಡ ಇದು ಸಿಬ್ಯ ಮತ್ತು ಚೇತನ್ ಅವನು ಅಲ್ಲಿ ಜಿಲ್ಲಾ ಆಸ್ಪತ್ರೆಗಳಿದ್ದಾನೆ. ಅಪಾಯದಿಂದ ಅವನು ಹೊರಗಡೆ ಏನು ಅಪಾಯ, ಜೀವಕ್ಕೆ ಅಪಾಯ ಇಲ್ಲ. ಅವರಿಗೆ ತಕ್ಷಣ 108 ಆಂಬ್ಯುಲೆನ್ಸ್ ಕರೆಸಿ ಅವರಿಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ. ಏನು ಚಿಕಿತ್ಸೆ ಇದೆ ಅದರ ಸಲುವಾಗಿ ಎಲ್ಲ ಡಾಕ್ಟರ್ಗಳಿಗೆ ಅವ್ರಿಗೆ ಹೇಳಲಾಗಿದೆ. ಇಲ್ಲಿ ನಮ್ಮ ಅಧಿಕಾರಿ PSI ಅದು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ನಮಗೇನಿದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿನ ಸರ್ತಿ ಒಬ್ಬರು ಯಾವ ಮಹಿಳಾ ಅಧಿಕಾರಿ ಅದು ಫೈರ್ ಮಾಡಿದರೆ ದುಷ್ಕರ್ಮಿಗಳ ಮೇಲೆ, ನಮ್ಗೆ ಅನ್ನಿಸ್ದಕ್ಕಿದ್ದು ಫಸ್ಟ್ ಟೈಮ್ ಇದು ಆಗಿದೆ. ಸೊ ಅವನು ಬಹಳ ಧೈರ್ಯ ತೋರಿಸಿದ್ದಾಳೆ. ಒಂದು ಒಳ್ಳೆ ಕೆಲಸ, ಒಂದು ಯಾವ ಒಂದು ಇದು 5-6 ಕೇಸ್ ಯಾರ ಮೇಲೆ ಆಗಿತ್ತು ಅವರು ಪೊಲೀಸ್ದು ಒಂದು ಇಂದ ಬಚಾವ್ ಆಗಲಿಕ್ಕೆ ಅವರು ನೋಡಿದ್ದಾನೆ. ಮತ್ತು ನಮ್ಮ ಅಧಿಕಾರಿ ಮೇಲೆ ದಾಳಿ ನಡೆಸುವ ಮೇಲೆ ಗುಂಡಿನಿದು ಅವರು ಇದು ಆತ್ಮರಕ್ಷಣೆ ಮತ್ತು ಅವ್ರಿಗೆ ಸೆಕ್ಯೂರ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ. ಒಂದು ಧೈರ್ಯದ ಕೆಲಸ ಮಾಡಿದ್ದಾಳೆ. ಮತ್ತು ನಮ್ಮ ಜೇಮ್ಸ್ ಅವರು ಕೂಡ ಅಲ್ಲಿ ಅವರು ತಕ್ಷಣ ಚೇತನ್ ಎಸ್ಕೇಪ್ ಆಗಬಾರ್ದು ಮತ್ತು ಪ್ರಹ್ಲಾದ್ ಕುಲಕರ್ಣಿಗೆ ಯಾವುದು ಅವನ ಜೀವಕ್ಕೆ ಮುಂದೆ ಅಪಾಯ ಆಗಬಾರ್ದು ಅದರ ಸಲುವಾಗಿ ಅವ್ರಿಗೆ ಫೈರ್ ಮಾಡಿಕೊಂಡು ಜೀವ ರಕ್ಷಣೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಇವರು ಮಾಡಿದ್ದಾರೆ. ಈಗ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದು ನಾವು ಈಗ ಅಲ್ಲಿ ಡಾಕ್ಟರ್ಗೆ ಹೇಳಿದ್ವಿ ಕಿ 2 ಕೈ ಈಗ ಇಲ್ಲಿ ಹೇಳಿದ್ದೇನೆ ಅಲ್ಲಿ ಕೂಡ ಕಿ ಸರಿಯಾದ ರೀತಿಯಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಗುಂಡೇಟಿನಿಂದ ಗಾಯಗೊಂಡಿರುವ ದರೋಡೆಕೋರರಿಬ್ಬರು ರೌಡಿಶೀಟರ್ಗಳಾಗಿದ್ದು ಕೊಲೆಯತ್ನ, ಅಪಹರಣ, ಸುಲಿಗೆ ಸೇರಿದಂತೆ ವಿವಿಧ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಇಬ್ಬರ ಮೇಲೂ ತಲಾ 5-5 ಪ್ರಕರಣ ದಾಖಲಾಗಿವೆ ಎಂದು ಈಶಾನ್ಯ ವಲಯ IGP ಅಲೋಕ್ ಕುಮಾರ್ ಅವರು ತಿಳಿಸಿದ್ದಾರೆ.
ಇದರಲ್ಲಿ ಚೇತನ್ ಎಂಬಾತ ಸುಪಾರಿ ತೆಗೆದುಕೊಂಡು ಕೊಲೆ ಯತ್ನ ನಡೆಸಿದ್ದಾನೆ. ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ವಡಗೇರಾದಲ್ಲಿ 90,000 ರೂಪಾಯಿ ಸುಪಾರಿ ಪಡೆದು ಐವರ ಕೊಲೆಗೆ ಯತ್ನಿಸಿದ್ದಾನೆ. ಕಲಬುರಗಿ ನಗರದಲ್ಲಿ ಮಲ್ಲಿಕಾರ್ಜುನ್ ಎಂಬುವವರ ಮಗನನ್ನು ಅಪಹರಿಸಿ 30,000 ರೂಪಾಯಿ ಸುಲಿಗೆ ಮಾಡಿದ್ದಾನೆ ಎಂದು ಅವರು ತಿಳಿಸಿದ್ದಾರೆ. ಇನ್ನೋರ್ವ ದರೋಡೆಕೋರ ಶಿವಕುಮಾರ್ ಮೇಲೂ 394 ಸೇರಿದಂತೆ ಅನೇಕ ಕೇಸುಗಳಿವೆ. ಈತನು ಹಲವಾರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಎಂದು ಅವರು ಇದೇ ವೇಳೆ ಮಾಹಿತಿ ನೀಡಿದರು. ದರೋಡೆಕೋರರನ್ನು ಸೆರೆ ಹಿಡಿಯುವಲ್ಲಿ ಮೊದಲ ಬಾರಿಗೆ ಮಹಿಳಾ ಪಿಎಸ್ಐ ಒಬ್ಬರು ಸಾಹಸ ಮೆರೆದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಐಜಿಪಿ ಅವರು ಮಹಿಳಾ ಪಿಎಸ್ಐ ಅಕ್ಕಮಹಾದೇವಿ ಅವರ ಕರ್ತವ್ಯ ನಿಷ್ಠೆ ಮತ್ತು ಧೈರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಮತ್ತೆ ಚೇತನ್ ಮತ್ತೆ ಶಿವು ಮೇಲೆ ಗುಂಡಾಕ್ಟ್ ನಾವು ಕಲಿಸ್ತೀವಿ. ಗುಂಡಾಕ್ಟ್ ಪ್ರಪೋಸಲ್ ಈಗಾಗಲೇ ನಮ್ಮ ಎಸ್ ಪಿ ಶಶಿಕುಮಾರ್ ಅವರು 16 ಪ್ರಪೋಸಲ್ 6 ತಿಂಗಳಿಂದ ಕಲಿಸಿದ್ದಾರೆ. ಈಗ ಕೆಲವು ಜನ ಮೇಲೆ ಇನ್ನೂ ಅದು ಗುಂಡಾಕ್ಟ್ ಅದು ಆಗಬೇಕಾಗತ್ತೆ. ಯಾಕೆಂದರೆ ನಾವು ಇದು ರೌಡಿಜಮ್ ಸಲುವಾಗಿ ಒಂದು ಜೀರೋ ಟಾಲರೆನ್ಸ್ ಪಾಲಿಸಿ ಇದೆ. ನಾವು ಅವ್ರಿಗೆ ಗುಂಡಾಕ್ಟ್ ಎಕ್ಸ್ಟರ್ನ್ಮೆಂಟ್ ಕಕೋಕಾ ಇದು ಯಾರು ಆದರೆ ನಮಗೆ ಅನಿಸಿದ್ದು ಚೇತನ್ ಸಿಬ್ಬಿ ಈ ಗ್ಯಾಂಗ್ ಏನಿದೆ 21-22 ವರ್ಷ ಅದು ಇದೆ. ಅವರು ಈಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಈ ದೊಡ್ಡ ದೊಡ್ಡ ರೌಡಿ ಸ್ವಲ್ಪ ಈಗ ಸೈಲೆಂಟ್ ಆಗಿದ್ದಾರೆ. ಸೊ ಇವರು ಕೀ ನಾವು ಸ್ವಲ್ಪ ಮುಂದಾಳತ್ತ ತಗೊಳ್ಬೇಕು. ಆರ್ತಿ ನಮಗೆ ಅನಿಸಿದ ಭಾವನೆ ಇದೆ. ಸೊ ನಾವು ಯಾರಿಗೆ ಆರ್ತಿ ಬಿಡಲ್ಲ. ಅವ್ರಿಗೆ ನಾವು ಇನ್ನೊಂದ್ಸರ್ತಿ ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ. ನಮ್ಮ ಪೊಲೀಸ್ ಜನ ಮೇಲೆ ಯಾರು ಏನಾದರೂ ಅವರ ಮೇಲೆ ದಾಳಿ ನಡೆಸ್ತಾರೆ ಅಥವಾ ಅವ್ರ ಕಣ್ಣು ತೋರಿಸ್ತಾರೆ ಅಥವಾ ಯಾವ ನಮ್ಮ ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡ್ತಾರೆ ಮತ್ತು ನಮ್ಮ ಪ್ರಕಾರ ಅವ್ರ ಮೇಲೆ ಕಟ್ಟುನಿಟ್ಟಾಗಿ ನಾವು ಕ್ರಮ ತಗೊಳ್ತೀವಿ. ಅದು ಗುಂಡಾ ಆ್ಯಕ್ಟ್ ಆಗಲಿ, ಅದು ಎಕ್ಸ್ಟರ್ನ್ಮೆಂಟ್ ಆಗಲಿ, ಅದು ಕಕೋಕ ಆಗಲಿ, ಎಲ್ಲ ರೀತಿಯಿಂದ ಏನೇನು ಕ್ರಮ ಇದು ಕಾನೂನು ಇತಿಮಿತಿಯಲ್ಲಿ ಇದೆ ನಾವು ಎಲ್ಲ ಪ್ರಕಾರ ನಾವು ಕ್ರಮ ನಾವು ತಗೊಳ್ತೀವಿ. ದರೋಡೆಕೋರರನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಪೊಲೀಸ್ ತಂಡಕ್ಕೆ 1 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದ ಅವರು ಮಹಿಳಾ ಪಿಎಸ್ಐ ಅಕ್ಕಮಹಾದೇವಿ ಅವರಿಗೆ ಮುಖ್ಯಮಂತ್ರಿಗಳ ಪದಕ ನೀಡಲು ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಇತ್ತೀಚೆಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಡಿಐಜಿ ಆರ್ಕೆ ದತ್ತ ಅವರು ಪಿಎಸ್ಐ ಅಕ್ಕಮಹಾದೇವಿ ಅವರಿಗೆ ಬೆಸ್ಟ್ ಪಿಎಸ್ಐ ಅವಾರ್ಡ್ ನೀಡಿದ್ದನ್ನು ಅವರು ಇದೇ ವೇಳೆ ಸ್ಮರಿಸಿದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.